ಇದೀಗ ಪ್ಯಾರಿಸ್ ನಲ್ಲಿ ಒಲಿಂಪಿಕ್ಸ್ ಪಂದ್ಯಗಳು ನಡೀತಾ ಇವೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿದ್ದಂತಹ ಆಟಗಾರರಿಗೆ ಅಲ್ಲಿ ಸಾಕಷ್ಟು ನಿಯಮಗಳನ್ನ ಹಾಕಲಾಗಿದೆ. ಅಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಥವಾ ಅನಾಹುತಗಳು ಸಂಭವಿಸಬಹುದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ನಿಯಮಗಳನ್ನ ಅಲ್ಲಿ ಪಾಲಿಸಬೇಕಾಗತ್ತೆ. ಹೀಗಾಗಿ ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ ಇದೀಗ ಓರ್ವ ಆಟಗಾರ್ತಿ ಒಲಿಂಪಿಕ್ಸ್ ನಿಂದ ಹೊರಬಿದ್ದಿದ್ದಾಳೆ. ಹಾಗಾದ್ರೆ ಯಾರು ಆಕೆ, ಯಾವ ಆಟದಲ್ಲಿ ಆಕೆ ಭಾಗವಹಿಸೋದಕ್ಕೆ ಅಂತ ಹೋಗಿದ್ರು, ಜೊತೆಗೆ ಆಕೆ ಮಾಡಿದಂತಹ ತಪ್ಪೇನು ನೋಡೋಣ. ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಒಲಿಂಪಿಕ್ಸ್ ನಿಂದ ಹೊರಕ್ಕೆ. ಕ್ರೀಡಾಗ್ರಾಮ ತೊರೆದು ಬಾಯ್ ಫ್ರೆಂಡ್ ಜೊತೆ ಸುತ್ತಾಡಿದ್ದ ಆಟಗಾರ್ತಿ ಒಲಿಂಪಿಕ್ಸ್ ನಿಂದ ಈಜುಗಾರ್ತಿ ಹೊರಕ್ಕೆ. ಕ್ರೀಡಾ ಗ್ರಾಮವನ್ನ ತೊರೆದು ಬಾಯ್ ಫ್ರೆಂಡ್ ಜೊತೆಗೆ ನೈಟ್ ಔಟ್ ಮಾಡಿದ್ದಕ್ಕಾಗಿ ಒಲಿಂಪಿಕ್ಸ್ ನಿಂದ ಈಜುಗಾರ್ತಿ ಹೊರಬಿದ್ದಿದ್ದಾಳೆ. ಜುಲೈ 27ರ ಶನಿವಾರ ಬ್ರೆಜಿಲ್ ತಂಡದೊಂದಿಗೆ 4x100 meters ಫ್ರೀ ಸ್ಟೈಲ್ ರಿಲೇಯಲ್ಲಿ ಸ್ಪರ್ಧಿಸಿದ್ದ 22 ವರ್ಷದ ಅನಾ ಕೆರೋಲಿನಾ ಎಂಬ ಯುವತಿಯೊಬ್ಬಳು ಜುಲೈ 26ರ ಶುಕ್ರವಾರ ರಾತ್ರಿ ಅನುಮತಿ ಇಲ್ಲದೆ ಗ್ರಾಮವನ್ನ ತೊರೆದಿದ್ದರು. ಇನ್ನು ಪ್ರಮುಖ ನಿಯಮವನ್ನ ಉಲ್ಲಂಘಿಸಿದ್ದಕ್ಕಾಗಿ ಇದೀಗ ಆಕೆಯನ್ನ ಒಲಿಂಪಿಕ್ಸ್ ನಿಂದ ಹೊರಹಾಕಲಾಗಿದೆ. ಬ್ರೆಜಿಲ್ನ ಈಜುಗಾರ್ತಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಭಾನುವಾರ ಹೊರಹಾಕಲಾಗಿದೆ. ಅನಾ ಕೆರೋಲಿನಾ ವಿಯರ ತನ್ನ ಗೆಳೆಯ ಮತ್ತು ಸಹ ಆಟಗಾರ ಗೇಬ್ರಿಯಲ್ ಜೊತೆಗೆ ನೈಟ್ ಔಟ್ ಗಾಗಿ ಹೋಗಿದ್ರು, ರಾತ್ರಿ ಕಳೆಯೋದಕ್ಕೆ ಅಂತ ಕ್ರೀಡಾ ಗ್ರಾಮವನ್ನ ತೊರೆದಿದ್ರು. ಅನುಮತಿ ಇಲ್ಲದೆ ಹೊರ ಹೋಗಿದ್ದಕ್ಕಾಗಿ ಇಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜುಲೈ 27ರ ಶನಿವಾರ ಬ್ರೆಜಿಲ್ ತಂಡದೊಂದಿಗೆ 4x100 meters ಫ್ರೀ ಸ್ಟೈಲ್ ರಿಲೇಯಲ್ಲಿ ಸ್ಪರ್ಧಿಸಿದ್ರು. 22 ವರ್ಷದ ಅನಾ ಇವರು ಅಂತ ಗೊತ್ತಾಗಿದೆ. ಹೀಗಾಗಿ ಕೇವಲ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋಕ್ಕಾಗಿ ಅವರನ್ನ ಇದೀಗ ಒಲಿಂಪಿಕ್ಸ್ ನಿಂದಾನೇ ಹೊರಹಾಕಲಾಗಿದೆ. ಇನ್ನು ಪುರುಷರ 4x100 ಫ್ರೀ ಸ್ಟೈಲ್ ಹಿಟ್ಸ್ ನಲ್ಲಿ ನ್ಯಾಂಟೋತ್ ನಿರ್ಗಮಿಸಿದ್ರೆ ವಿಯಾರ ಅವರು 12ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಭಾನುವಾರ ಬ್ರೆಜಿಲಿಯನ್ ಒಲಿಂಪಿಕ್ ಕಮಿಟಿಗೆ COB ಗೇಬ್ರಿಯಲ್ ಸ್ಯಾಂಟೋಸ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ಗಳನ್ನ ಹಾಕಿದ್ರು. ಇದ್ರ ಮೂಲಕ ಆತನ ಜೊತೆಗೆ ಹೊರಗೆ ಹೋಗಿದ್ರು ಅನ್ನೋದು ತಿಳಿದು ಬಂದಿದೆ. ಅಂದ್ರೆ ಅವ್ರು ನೈಟ್ ಔಟ್ಗೆ ಅಂತ ಹೋದಾಗ ಕೆಲವೊಂದಿಷ್ಟು ಫೋಟೋಗಳನ್ನ ಕ್ಲಿಕ್ ಮಾಡಿರ್ತಾರೆ, ಆ ಫೋಟೋಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಟ್ಟಿರ್ತಾರೆ. ಇದಾದ ನಂತರ ಅಲ್ಲಿ ಅವರು ಆಚೆ ಇದ್ರು ಅನ್ನೋದು ಗೊತ್ತಾಗಿದೆ. ಇದಾದ ಬಳಿಕ ಆಕೆಯನ್ನ ಒಲಿಂಪಿಕ್ಸ್ ನಿಂದ ಹೊರಹಾಕುವ ನಿರ್ಧಾರ ಮಾಡಲಾಗಿದೆ.